ನನ್ನ ಸ್ವಲ್ಪ ಹೇಳ್ತಾರೆ. ಯಾಕಂದ್ರೆ 5 ಗಂಟೆ ಜೀವನದಲ್ಲಿ ಫಸ್ಟ್ ಟೈಮ್ ಏನಂದ್ರೆ ಭಯ ಬಂದ್ಬಿಡ್ತದೆ. ಡಬಲ್ ರೋಡ್ ಅಲ್ಲಿ ಇದ್ದೆ, ಮನೆಗೆ ಹೋದ್ರೆ ಹಿಂಗೆ ಬರೋಕೆ 9 ಗಂಟೆ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಬಂದು ರೂಮ್ ಮಾಡಿ ಮಲ್ಕೊಂಡು ನೋಡಿ ಸರ್ ಹೇಳಿದೆ, ಸ್ವಾಮಿ ನಾನು ಯಾವ್ದೋ ಕಿತ್ತೋಗಿರೋ ಟಿ ಶರ್ಟ್ ಹಾಕೊಂಡು ಹೋಗ್ತೀನಿ, ಒಂದೇ ಒಂದು ಟಿ ಶರ್ಟ್ ಏನಾದ್ರು ಕೊಡಿಸಿ ಅಂದ್ರೆ ಕಂಪ್ನಿ ಕೊಡ್ಸೋರು. ಇದುವರೆಗೆ ಕೊಡ್ಸಿರೋದು ಸತ್ಯ ಇದು, ನಾವು ಬ್ರ್ಯಾಂಡೆಡ್ ಸರ್ ಇರಲಿ ಅಂತ ಹಾಕೊಂಡೆ. ಈಗ ಈ ಈವೆಂಟಲ್ಲಿ ಈ ಒಂದು ಒಂದು ಏನಾದ್ರು ಪಾಸಿಟಿವ್ ವೈಬ್ ಇದೆ, ಸೌಂಡ್ ಇಲ್ಲಿಂದ ಬಂತು ಈ ಜಾಗನೇ ಒಂದು ಏನೋ ಒಂದು ಏನ್ ನಕ್ಷತ್ರ ಗಣೇಶನಿಗೆ ಪ್ರಿಂಟ್ ನಕ್ಷತ್ರ ಒಂದು ಪಾಸಿಟಿವ್ ವೈಬ್ ಇದೆ ಈ ಜಾಗಕ್ಕೆ ಇವತ್ತಿನ ಈವೆಂಟ್. ಯಾಕೆ ನಾನು ಬೇಗ ಬಂದಿದ್ದೀಗ ಕನ್ನಡದ ಘಟಾನುಘಟಗಳಲ್ಲಿ ಜೀವನ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಇಂದ ಹಿಡಿದು ಪ್ರತಿಯೊಬ್ಬ ಹೀರೋ ಹೀರೋಗಳು ಇಲ್ಲಿಂದಾನೆ ಸೃಷ್ಟಿಯಾಗಿರೋದು ಅಂತ ಒಂದು ಜಾಗ. ಏನಂದ್ರೆ ಎಂತ ನಿರ್ದೇಶಕರು ಕತೆ ಮಾಡಿದ್ದಾರೆ, ಎಂತ ಹಿಟ್ ಸಿನಿಮಾಗಳು, ಏನೇನಾಗಿಲ್ಲ ಈ ಜಾಗದಲ್ಲಿ ಓಟಿ ಬಿಟ್ಬಿಡಿ ಅದಾಮೇಲೆ ಪ್ರಶ್ನೆ. ಅಂತ ಒಂದು ಜಾಗದಲ್ಲಿ ಜನರು ನೀವು ಅಂತಕೊಂಡಿರುತ್ತೆ ಮಹೇಶ್ ಪಾಸಿಟಿವ್ ಅಂತ ಟ್ರಿಬಲ್ ಕನ್ನಡದಲ್ಲಿ ಇದನ್ನ ಸುಮ್ಮನೆ ದಿಢೀರಂತ ಈ ಯೂಟ್ಯೂಬ್ ಅಲ್ಲಿ ಏನೋ ವೋಟ್ಸ್ ಬರ್ದಪ್ಪ ಇಲ್ಲ ಮಾತ್ರ ಆಡೋದಲ್ಲ ಇಮಿಡಿಯೇಟ್ ಅಡ್ಮಿಷನ್ ಅಲ್ಲಿ ಬರ್ತಾ ಇರ್ತದೆ ಟ್ರಿಬಲ್ ಕನ್ನಡದಲ್ಲಿ. ನಮ್ಮ ರವಿಶಂಕರ್ ಗೌಡ ಸರ್ ಹೇಳಿದಂಗೆ 3 ಬಲ್ ಅಂತಿದ್ದಾರೆ ಕನ್ನಡದಲ್ಲಿ, ಎಲ್ಲವೂ ಅಡಗಿರದೇ ಈ ಮೂರಲ್ಲಿ. ಈ ನಮಗಿರೋ ಜ್ವರ ಪ್ರತಿಯೊಂದು ನೋಡಬೇಕಂದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೆ ನಾನು, ತಮಾಷೆ ಮಾಡಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿನೇ ಮುರುಳಿದೆ, ಪಿತನ ಸುತನ ಪವಿತ್ರಾತ್ಮ ಅದ ನಂದು 3, ಬಾಲ್ಯ ಯೌವನ ಮುಟ್ಟು ಪ್ರತಿಯೊಂದು ಯಾವುದೇ ತಗೊಂಡಿದ್ದೀವಿ 3 ಅಡಗಿದೆ. ಸೊ ಈ 3 ಅನ್ನೋ ನಂಬರೇ ನನ್ನ ಮನದ ಹಿಟ್ ಅಂತ ಅರ್ಥ. ಜೊತೆಗೆ ಗಣೇಶ್ ಬಿಗಿನಿಂಗ್ ಅವರಿಗೆ ಸಕ್ಕದ ಇದೆ, ಕಾಂಬಿನೇಷನ್ ಸಕ್ಕದ ಇದೆ, ರಂಗಣ್ಣವರು ಇದ್ದಾರೆ, ಮ್ಯೂಸಿಕ್ ಸಕ್ಕದ ಮಾಡಿದಾರೆ ಮಹೇಶ್ ಎಲ್ಲ ಬಹಳ ಈಸಿಯಾಗಿ ಸಿಂಪಲ್ ಆಗಿ ಮಹೇಶ್ ನಮಗೆ ತುಂಬಾ ಅವಾಗಿಂದ ಗೊತ್ತು. ಅದರಿಂದ ನಾವು ಈಸಿಯಾಗಿ ಕೆಲಸ ಮಾಡಿ ಆನಂದ ಸಕ್ಕತ್ತು ಈಸ ಡೆಫಿನೆಟ್ಲಿ ಕ್ರಿಯೇಟಿವ್ ಸಿನಿಮಾಟೋಗ್ರಾಫರ್ ಮಾತಾಡಂಗಿಲ್ಲ, ಸಕ್ಕದ ಮಾಡಿದ್ದಾರೆ. ಅಂದ್ರೆ ನಮ್ಗೆ ಈ ಶೂಟಿಂಗು ನನಗನ್ಸಿದ್ದು ಆಫ್ಟರ್ ರೋಮಿಯೋ ಆಮೇಲೆ ಸ್ಟ್ರೈಕಿಂಗ್ ರೋಮಿಯೋಗಿಂತ ಒಂದು ಕೈ ಮೇಲೆ ಇದೆ ಇದು ಕಾಮಿಡಿ ಇದರಲ್ಲಿ ನಂದು ಗಣೇಶ್ವರದು. ಜೊತೆಗೆ ರಂಗಣ್ಣವರು ಇದ್ದಾರೆ, ಹೇಳ್ಬೇಕಾ ರವಿಶಂಕರ್ ಎಕ್ಸ್ಟ್ರಾ ಇದೆ. ಇದಕ್ಕೆ ಬೇಕಾಗಿರೋದು ಒಂದೇ ಸಿನಿಮಾ 25 ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ನೋಡಿ ಪಾಸಿಟಿವ್ ವೈಬ್ ಇರುವಂತ ಸಿನಿಮಾನ ಯಶಸ್ವಿಗೊಳಿಸ್ಬೇಕಾಗಿರುವಂತ ಒಂದು ಸಪೋರ್ಟು ನಮ್ಮ ಪತ್ರಕರ್ತರು ಟಿವಿ ಮೀಡಿಯಾದವರು ಅಷ್ಟೇ. ಈ ಒಂದು ಇವತ್ತಿನ ನಾನು ನನ್ನ ಕರೆದು ಸ್ವಲ್ಪ ಮುಂಚೆನೇ ನೀವು ಕರೆದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಶೂಟಿಂಗ್ ಅಲ್ಲಿ ಮಾತ್ರ ನಿಜವಾದ ಕೋವಿಡ್ ಟೈಮಲ್ಲಿ ಯಾವ್ದು ಆಸ್ಪತ್ರೆ ಕರ್ಕೊಂಡು ಹೋಗಿ ಹಾಕ್ಬಿಟ್ಟವ್ರೆ ನಾನು ಅಲ್ಲಿ ಕೇಳಿದೆ ಯಾರು ಕೇಳಿ ಕೋವಿಡ್ ಕೇಸ್ ಇದಿಲ್ಲ ಸರ್ ಅಂದ್ರೆ ನಾನು ಹೋಗಿ ಒಳ್ಳೇದಾಯ್ತು ಅಂತ ಒಳಗೆ ಬಂದು ಮೇಲ್ ನೋಡಿದ್ರೆ 3 ಫ್ಲೋರಿಂದ ಒಂದೊಂದೇ ಹೋಯ್ತಾರೆ. ಕೆಳಗಡೆ ಇದಕ್ಕೆ ಹೋಗ್ತೀನಿ ಯಾವ್ದು ಗಣೇಶನ ಕಾರ್ಬನ್ನಲ್ಲ ಕೆಳಗೆ ಕಾರ್ಬನ್ ನಿಲ್ಲಿಸ್ತಾರಲ್ಲ ಅಲ್ಲಿ ಇಳಿದೈತೆ. ಅಯ್ಯೋ ಅಪ್ಪ ನಾನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಸಲಿನೂ ಮೆಡಿಕಲ್ ಸ್ಟೋರ್ ಹೋಗಿ ಅದ್ಯಾವ್ದ ಮಿಕ್ಸ್ ತಗೊಂಡ್ಬಂದು ಈ ನೀರು ಬೆಳಿಗ್ಗೆ ಒಂದ್ಸಲ ಅಯ್ಯೋ ಅಪ್ಪ ಆ ಭಯದಲ್ಲಿ ಈ ಸಿನಿಮಾನ ಶೂಟ್ ಮಾಡಿದೆ ಕರೆಕ್ಟ. ಈಗಲೂ ಡಕ್ಕಂತೆ ನನಗೆ ಇಲ್ಲ ಅಂತ ಒಂದು ಪರಿಸ್ಥಿತಿ ಇದ್ದಾವಾಗ. ಆದ್ರೂ ಕೂಡ ಎಲ್ಲೂ ನೀನು ತೊಂದರೆ ಆಗ್ದಂಗೆ ಯಾವ ನಮ್ಮ ಟೀಮಲ್ಲಿ ಯಾರು ತೊಂದರೆ ಆಗ್ದಂಗೆ ದೇವ್ರು ಅಲ್ಲೇ ಕಾಪಾಡಿದ್ದಾನೆ ಅಂದ್ಮೇಲೆ ಇಲ್ಲಿ ಕಾಪಾಡಲ್ವಾ ದೇವ್ರು. ನನ್ನ ರೈಟಲ್ಲಿ ನನ್ನ ಜೀವನದಲ್ಲ ಎಷ್ಟು ಸಲ ಹೋಗಿದ್ದೀನೋ ಅಯ್ಯೋ
Thank you, sir. Thank you very much.